ನಾನು ಸಿರಿಧಾನ್ಯ ಶಂಕರ್ ಅಂತ. ನಮ್ಮಲ್ಲಿ ರಾಗಿ ಗಂಜಿ, ರಾಗಿ ಅಂಬ್ಲಿ, ರಾಗಿ ಲಸ್ಸಿ, ಆಮೇಲೆ ರಾಗಿ ಮಾಲ್ಟ್, ಆಮೇಲೆ ಸಿರಿಧಾನ್ಯದ ಎಲ್ಲ ಥರ ಊಟ ಸಿಗ್ತೈತಿ. ಮತ್ತು ಸಿರಿಧಾನ್ಯದ ಪೌಷ್ಟಿಕ ಆಹಾರ ಎಲ್ಲ ಕಂಪ್ಲೀಟ್ ಸಿಗ್ತೈತೆ ಅಪ್ಪಡೆ. ಅಂದರೆ ಈ ಬೇಸಿಗೆ ಕಾಲಕ್ಕೆ ಏನೇನು ಬೇಕಲ್ಲ, ತಂಪಾದ ವಾತಾವರಣಕ್ಕೆ ಏನೇನು ಬೇಕಂದ್ರೆ ಅದೆಲ್ಲ ನಮ್ಮಲ್ಲಿ ರೆಡಿ ಮಾಡಿ ನಾವು ಪ್ರಿಪ್ರೆನ್ಸನ್ ಮಾಡಿಕೊಂಡು ನಿಮ್ಗೆ ರಾಗಿ ಗಂಜಿ, ರಾಗಿ ಅಂಬ್ಲಿ, ರಾಗಿ ಲಸ್ಸಿ, ರಾಗಿ ಮಾಲ್ಟ್, ಆಮೇಲೆ ರಾಗಿದೊಂದು ಮಸಾಲಾದ ಒಂದು ಗಂಜಿ ಕೊಡ್ತೀವಿ. ಇವನ್ನೆಲ್ಲ ಕುಡಿದು ನಿಮ್ಮ ಆರೋಗ್ಯನ ಸುಧಾರಿಸ್ಕೊಳ್ರಿ, ಮತ್ತು ನಿಮ್ಮಿಂದ ನಮಗೂ ಒಂದು ಸಹಾಯ ಮಾಡ್ದಾಗ್ತೈತಿ. ಇಷ್ಟು ಮಾತು ಹೇಳ್ತೀನಿ, ನಮಸ್ಕಾರ. ನಿಮ್ಮ ಟೈಮಿಂಗ್ ಒಂದು ಸರ್? ನಮ್ಮದು ಟೈಮಿಂಗ್ ಬೆಳಿಗ್ಗೆ 6 ಗಂಟೆ ಸ್ಟಾರ್ಟ್ ಆದ್ರೆ ಸಾಯಂಕಾಲ 7 ಗಂಟೆ ಮಟ್ಟ ಇವತ್ತು ಈಗ ಇರ್ತೇವೆ, ಇನ್ನೊಂದು ತಿಂಗಳು ಮಟ್ಟ. ನೆಕ್ಸ್ಟ್ ಮತ್ತೆ 10 ಗಂಟೆ ಮಟ್ಟ ಮಾಡ್ತೀವಿ. ನಮ್ದು ಇರೋ ಸ್ಥಳ ಎಲ್ಲಂದ್ರೆ ನೇರ ವಿದ್ಯಾನಗರದೊಳಗೆ ರಂಭಾಪುರ ಕಲ್ಯಾಣ ಬಾಜುಕ ಬರ್ತೈತಿ. ಅಂದ್ ಹೋಟೆಲ್ ಬ್ಯಾಕ್ ಸೈಡ್ ಅಲ್ಲಿ ಒಂದು ದವಾಖಾನೆ ಐತಿ, ಹಿರೇಮಠ ದವಾಖಾನೆ ಅಂತ. ಅದು ಕಿಡ್ನಿ ಇದ್ರದ್ದು ಕ್ಯಾನ್ಸರ್ ಆಸ್ಪತ್ರೆ ಐತಿ ಬಾಜುಕ. ಮತ್ತು ರಂಭಾಪುರ ಕಲ್ಯಾಣ ಐತಿ ಬಾಜುಕ, ಅದ್ರ ಹತ್ರ ನಮ್ದು ಅಂಗಡಿ ಇರೋದ್ರಿಂದ ಎಲ್ಲರಿಗೆ ಗ್ರಾಹಕರಿಗೆ ಆಗಿರ್ಬೋದು, ಇಲ್ಲಿ ವಿದ್ಯಾರ್ಥಿಗಳಾಗಿರ್ಬೋದು, ಮತ್ತು ನಮ್ಮ ವೃದ್ಧರಿಗೆ ಆಗಿರ್ಬೋದು, ಮತ್ತು ಎಲ್ಲರಿಗೂ ಕೂಡ ಒಂದು ಒಳ್ಳೆಯ ಒಂದು ಪೌಷ್ಟಿಕ ಆಹಾರ ಕೊಡಬೇಕಂತ ತಿಳ್ಕೊಂಡು ನಾವು ಒಂದು ಇಲ್ಲಿ ಸಿರಿಧಾನ್ಯದೊಂದು ರಾಗಿ ಗಂಜಿ ಅಂಬ್ಲಿದ ಅಂಗಡಿ ಮಾಡಿದ್ದೀನಿ. ತಾವೆಲ್ಲರೂ ಕೂಡ ಇದನ್ನು ಸರಿಯಾಗಿ ಸದ್ಬಳಕೆ ಮಾಡಿಕೊಂಡು ತಮ್ಮ ಆರೋಗ್ಯವಾಗಿ ಬದಲಾವಣೆ ತಗೊಳ್ರಿ. ಮತ್ತು ನಮಗೂ ಸಹಾಯ ಮಾಡೋದಾಗತ್ತಿ, ನಮ್ಮಂಥ 4-5 ಮತ್ತು ಉಟ್ಕೋತಾರ ಮಾಡಲಿಕ್ಕೆ, ಒಳ್ಳೇದು ಮಾಡಲಿಕ್ಕೆ. ಅದಕ್ಕೆ ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ ಸರ್.